ಡಿಕೆಶಿ ಹೇಳದಂತೆ ಅವರು ಮದುವೆಗೂ ಹೋಗಿದ್ದಲ್ಲ, ಅದೇ ರೀತಿಯಾಗಿ ಡಿಕೆ ಸುರೇಶ್ ಅವರು ಹೇಳದಂತೆ ಎದೆನೋವು ಕೂಡ ಬಂದಿಲ್ಲ. ಬಿಜೆಪಿ ಅವರು ಹೇಳ್ತಾರೆ ಹೊಟ್ಟೆಗೆ ಚುಚ್ಚಲಾಗಿದೆ, ಎದೆಗೂ ಚುಚ್ಚಲಾಗಿದೆ ಅಂತ. ಹಾಗಾದ್ರೆ ನಿಜಕ್ಕೂ ಆಗಿರೋದೇನು? ಆನಂದ್ ಸಿಂಗ್ ತಲೆಗೆ ಪೆಟ್ಟ ಆಗಿರೋದು ನಿಜವಂತೆ? ಡಿಕೆ ಸುರೇಶ್ ಹೇಳದಂತೆ ಎದೆನೋವಲ್ಲ, ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದಾಗೆ ಅವರು ಮದುವೆಗೂ ಹೋಗಿಲ್ಲ, ಬಿಜೆಪಿ ಅವರು ಹೇಳದಂತೆ ಹೊಟ್ಟೆಗೂ ಚುಚ್ಚಿಲ್ಲ. ಅಸಲಿಗೆ ಆಗಿರೋದು ಏನು? ನಿನ್ನೆ ರಾತ್ರಿ ಡಿಕೆಶಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಬೆಳಗ್ಗೆ, ಆ ರೀತಿಯ ನಂತರ ಅವರ ಸಹೋದರ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ. ಯಡಿಯೂರಪ್ಪ ಅವರು ಮಾತಾಡ್ತಿರೋ ಬಂದು ನೋಡ್ಕೊಬಾರ, ಒಂದು ಸುದ್ದಿ ಇದೆ. ಹಾಗಾಗಿ ನಾಳೆಯಿಂದ ನಾನು ಬರಗಾಲ ವೀಕ್ಷಣೆಗೆ ಹೋಗ್ತಾ ಇರೋದ್ರಿಂದ ಹೋಗ್ಬಿಟ್ಟು ಅವ್ರನ್ನ ದರ್ಶನ ತಗೊಂಡು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬರಬೇಕು ಅಂತ ಬರ್ತಾ ಇದ್ದೇನೆ. ಬಹುಶಃ ನಮ್ಮ ದೇಶದ ರಾಜಕಾರಣದಲ್ಲಿ ಕಾಂಗ್ರೆಸ್ನವರು ರೆಸಾರ್ಟಲ್ಲಿ ಬೆಳಗಿನ ಜಾವ ಕುಡಿದು ಪರಸ್ಪರ ಬಡದಾಡಿ 224 ಜನ ಶಾಸಕರು ಸಹ ತಲೆ ತಗ್ಸುವಂತ ಮಾಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಬೇಕಾಗತ್ತೆ. ಮತ್ತು ಇಂಥ ಸಂದರ್ಭದಲ್ಲಿ ಒಬ್ಬ ಶಾಸಕ ಮರಣಾಂತರ ಹಲ್ಲೆ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಬೇಕಾದ್ರೆ ಅವ್ರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಪೊಲೀಸ್ನವ್ರ ಕರ್ತವ್ಯ ತಕ್ಷಣ ಹೋಗಿ ಏನಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ತಗೊಳ್ಬೇಕಾಗೋದು ಅವರ ಕರ್ತವ್ಯ. ಅವರ ಕುಟುಂಬದವರೆಲ್ಲ ಮುಂಬೈಗೆ ಮದುವೆಗೆ ಹೋದವರೆಲ್ಲರೂ ವಾಪಸ್ ಅವ್ರು ಬರ್ತಾ ಇದ್ದಾರೆ. ಈ ಥರ ಮರಣಾಂತಿಕ ಹಲ್ಲೆ ಆಗಿದ್ರು ಸಹ ಕೈ ಕಟ್ಕೊಂಡು ಕುಂತಿರುವಂಥದ್ದು ಶೋಭೆ ತರುವಂಥದ್ದಲ್ಲ. ಸ್ಪೀಕರ್ ಅವರು ಸಹ ಈ ಒಂದು ವಾಸ್ತವಿಕ ಸ್ಥಿತಿನ ತಿಳ್ಕೊಂಡು ಸೂಕ್ತ ಕ್ರಮವನ್ನು ತಗೊಳ್ಬೇಕು. ರಾಜ್ಯಪಾಲರು ಸಹ ವಾಸ್ತವಿಕ ಸ್ಥಿತಿಗತಿಗಳೇನು, ಈ ವರದಿಯನ್ನು ತರಿಸ್ಕೊಳ್ಬೇಕು ಅನ್ನೋಂಥ ವಿನಂತಿಯನ್ನು ನಾನು ಮಾಡಿದೆ. ಸರ್, ಈಗ ರಾಜ್ಯಪಾಲರಿಗೆ ಏನಾದ್ರು ಈ ಸಂಬಂಧಪಟ್ಟ ಹಾಗೆ ದೂರು ಕೊಡಲ್ಲ, ನಾವೇನು ದೂರು ಕೊಡೋಕೆ ಹೋಗೋದಿಲ್ಲ. ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು, ಇಡೀ ದೇಶದ ಉದ್ದಗಲಕ್ಕೆ ಸುದ್ದಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡಬೇಕು, ರಾಜ್ಯಪಾಲರು ಸಹ ವಾಸ್ತವಿಕ ವರದಿಯನ್ನು ತರಿಸ್ಕೊಳ್ಬೇಕು. ಮತ್ತು ಪೊಲೀಸ್ ಉನ್ನತ ಅಧಿಕಾರಿಗಳ ಕರ್ತವ್ಯ, ಅದು ಯಾವುದೇ ಪಕ್ಷದವನಿರಲಿ, ಈ ಥರ ಮರಣಾಂತಿಕ ಹಲ್ಲೆ ಆದಾಗ ತಕ್ಷಣ ಹೋಗ್ಬಿಟ್ಟು ಪೊಲೀಸ್ ಹೊರಗಡೆ ಕಾಯೋದಲ್ಲ, ಕಾವಲುಗಾರರಾಗಿರೋದಲ್ಲ, ಅವರಿಂದ ಹೋಗಿ ಅವನೊಂದು ಸ್ಟೇಟ್ಮೆಂಟ್ ತಗೊಂಡು ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಮುಂದಿನ ಕ್ರಮ ತಗೊಳ್ಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ, ಪೊಲೀಸ್ ಅಧಿಕಾರಿಗಳ ಕರ್ತವ್ಯ. ಅವ್ರು ಮಾಡ್ತಾ ಇಲ್ಲ ಅನ್ನೋದು ನೋಡ್ತಾರೆ. ಎರಡು ಗುಂಪುಗಳಾಗಿ ಸಚಿವರೊಬ್ಬರಿಗೂ ಕೂಡ ಗಾಯ. ಇದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಯಡಿಯೂರಪ್ಪನವರು ಹೇಳುವಂತಹ ಮಾತು. ಸದ್ಯಕ್ಕೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಏನೇನಾಗಿದೆ, ಯಾಕೆ ಬಿಜೆಪಿ ಅವರು ಹೇಳ್ತಾ ಇದ್ರು ರೆಸಾರ್ಟ್ನಲ್ಲಿ ಇರಬೇಕಾದ್ರೆ ಇವರು ಲಜ್ಜೆಗೆಟ್ಟವರು ಅಂತವ್ರು ಇಂಥವ್ರು ಅಂತ ಈಗ ಅಲ್ಲಾಗಿರೋದಕ್ಕೆ ಇವರು ಉತ್ತರ ಏನ್ ಕೊಡ್ತಾರೆ. ಜೊತೆಗೆ ಪೊಲೀಸರ ಬಗ್ಗೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಿಎಸ್ವೈ ಅವರು. ಅವ್ರು ಹೇಳೋ ಪ್ರಕಾರ ಅಲ್ಲಿ ಕಾವಲು ಕಾಯೋದವ್ರ ಕೆಲಸ ಅಲ್ಲ, ಹೋಗಿ ಪ್ರಶ್ನೆ ಮಾಡಬೇಕು, ಹೇಳಿಕೆಯನ್ನ ಪಡಿಬೇಕು. ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆ ಆಗಿದೆ ಅಂತ ಆದ್ರೆ ಅಲ್ಲಿ ಹೋಗಿ ಅವರು ಪ್ರಶ್ನೆ ಮಾಡಬೇಕಾಗುತ್ತೆ, ಜೊತೆಗೆ ಹೇಳಿಕೆಯನ್ನ ಪಡಿಬೇಕಾಗುತ್ತೆ. ಏನೇನಾಯ್ತು ನಿನ್ನೆ ರಾತ್ರಿ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಅವ್ರು ಪಡಿಬೇಕು. ಅದನ್ನ ಬಿಟ್ಟು ಆ ಆಸ್ಪತ್ರೆಗೆ ಕಾವಲನ್ನ ಕೊಡೋದು ಪೊಲೀಸರ ಕೆಲಸ ಅಲ್ಲ ಅನ್ನೋದು ಬಿಎಸ್ವೈ ಅವರ ಮಾತು. ಅದು ಹೇಳೋ ಪ್ರಕಾರ ಜೊತೆಗೆ ಬರವೀಕ್ಷಣೆ ಕೂಡ ನಾವು ಮಾಡ್ತಾ ಇದ್ದೀವಿ, ಆದ್ರೆ ಕಾಂಗ್ರೆಸ್ನ ಒಂದು ಶಾಸಕರು ಮಾಡಿರುವಂತಹ ಕೆಲಸ, ಎಲ್ಲ 224 ಶಾಸಕರು ಏನಿದ್ದಾರೆ ಎಲ್ಲರೂ ಕೂಡ ತಲೆ ತಗ್ಗಿಸುವಂತ ಕೆಲಸವನ್ನ ಮಾಡಿದ್ದಾರೆ ಈ ಇಬ್ಬರು ಶಾಸಕರು ಅಂತ ಬಿಎಸ್ವೈ ಹೇಳಿದ್ದಾರೆ. ಕುಡಿದು ಬಹುಶಃ ನಮ್ಮ ದೇಶದ ರಾಜಕಾರಣದಲ್ಲಿ ಕಾಂಗ್ರೆಸ್ನವರು ರೆಸಾರ್ಟಲ್ಲಿ ಬೆಳಗಿನ ಜಾವ ಕುಡಿದು ಪರಸ್ಪರ ಬಡದಾಡಿ 224 ಜನ ಶಾಸಕರು ಸಹ ತಲೆ ತಗ್ಸುವಂತ ಮಾಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಬೇಕಾಗತ್ತೆ. ಮತ್ತು ಇಂಥ ಸಂದರ್ಭದಲ್ಲಿ ಒಬ್ಬ ಶಾಸಕ ಮರಣಾಂತರ ಹಲ್ಲೆ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಬೇಕಾದ್ರೆ ಅವ್ರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಪೊಲೀಸ್ನವ್ರ ಕರ್ತವ್ಯ ತಕ್ಷಣ ಹೋಗಿ ಏನಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ತಗೊಳ್ಬೇಕಾಗೋದು ಅವರ ಕರ್ತವ್ಯ. ಅವರ ಕುಟುಂಬದವರೆಲ್ಲ ಮುಂಬೈಗೆ ಮದುವೆಗೆ ಹೋದವರೆಲ್ಲರೂ ವಾಪಸ್ ಅವ್ರು ಬರ್ತಾ ಇದ್ದಾರೆ. ಈ ಥರ ಮರಣಾಂತಿಕ ಹಲ್ಲೆ ಆಗಿದ್ರು ಸಹ ಕೈ ಕಟ್ಕೊಂಡು ಕುಂತಿರುವಂಥದ್ದು ಶೋಭೆ ತರುವಂಥದ್ದಲ್ಲ. ಸ್ಪೀಕರ್ ಅವರು ಸಹ ಈ ಒಂದು ವಾಸ್ತವಿಕ ಸ್ಥಿತಿನ ತಿಳ್ಕೊಂಡು ಸೂಕ್ತ ಕ್ರಮವನ್ನು ತಗೊಳ್ಬೇಕು. ರಾಜ್ಯಪಾಲರು ಸಹ ವಾಸ್ತವಿಕ ಸ್ಥಿತಿಗತಿಗಳೇನು, ಈ ವರದಿಯನ್ನು ತರಿಸ್ಕೊಳ್ಬೇಕು ಅನ್ನೋಂಥ ವಿನಂತಿಯನ್ನು ನಾನು ಮಾಡಿದೆ. ಸರ್, ಈಗ ರಾಜ್ಯಪಾಲರಿಗೆ ಏನಾದ್ರು ಈ ಸಂಬಂಧಪಟ್ಟ ಹಾಗೆ ದೂರು ಕೊಡಲ್ಲ, ನಾವೇನು ದೂರು ಕೊಡೋಕೆ ಹೋಗೋದಿಲ್ಲ. ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು, ಇಡೀ ದೇಶದ ಉದ್ದಗಲಕ್ಕೆ ಸುದ್ದಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡಬೇಕು, ರಾಜ್ಯಪಾಲರು ಸಹ ವಾಸ್ತವಿಕ ವರದಿಯನ್ನು ತರಿಸ್ಕೊಳ್ಬೇಕು. ಮತ್ತು ಪೊಲೀಸ್ ಉನ್ನತ ಅಧಿಕಾರಿಗಳ ಕರ್ತವ್ಯ, ಅದು ಯಾವುದೇ ಪಕ್ಷದವನಿರಲಿ,
ಈ ತರ ಮರಣಾಂತಿಕ ಹಲ್ಲೆ ಆದಾಗ ತಕ್ಷಣ ಹೋಗ್ಬಿಟ್ಟು ಪೊಲೀಸ್ ಹೊರಗಡೆ ಕಾಯೋದಲ್ಲ, ಕಾವಲು ಇರೋದಲ್ಲ, ಅವರಿಂದ ಹೋಗಿ ಅವನೊಂದು ಸ್ಟೇಟ್ಮೆಂಟ್ ತಗೊಂಡು ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಮುಂದಿನ ಕ್ರಮ ತಗೊಳ್ಬೇಕಾಗಿರುವಂತಹದ್ದು ಸರ್ಕಾರದ ಕರ್ತವ್ಯ. ಬಹುಶಃ ನಮ್ಮ ದೇಶದ ರಾಜಕಾರಣದಲ್ಲಿ ಬಿಎಸ್ವೈ ಅವರ ಮಾತು.